secular leader, secular king. ಅವರು ಹಿಂದೂಗಳ ವಿರುದ್ಧ ಹೋರಾಟ ಮಾಡಲಿಲ್ಲ, ಬ್ರಿಟಿಷ್ನ ವಿರುದ್ಧ ಹೋರಾಟ ಮಾಡಿದ್ದಿಲ್ಲ. ನಾವು ಕಿತ್ತೂರು ರಾಣಿ ಚೆನ್ನಮ್ಮನ್ನ ಗೌರವಿಸ್ತೀವಿ, ಶಿವಾಜಿಯನ್ನ ಗೌರವಿಸ್ತೀವಿ, ವೈ ನಾಟ್ ಟಿಪ್ಪು? ಟಿಪ್ಪುನ ಗೌರವಿಸಬಾರದು? ಇದೇ ಯಡಿಯೂರಪ್ಪ ಅದ್ಯಾವುದೋ ಒಂದು ಪಾರ್ಟಿ ಮಾಡ್ಕೊಂಡಿದ್ದಾರೆ. ಟಿಪ್ಪು ಜಯಂತಿ ಹೋಗಿ ಟಿಪ್ಪು ಕಿರೀಟ ಹಾಕೊಂಡು ಟಿಪ್ಪು ಡ್ರೆಸ್ ಹಾಕೊಂಡು ಚಟ್ಟೆ ಹಿಡ್ಕೊಂಡು ಕಡಿಮೆ ಹಿಡ್ಕೊಂಡು ಟಿಪ್ಪು ಒಬ್ಬ ಸ್ವತಂತ್ರ ಪ್ರೇಮಿ ಹೋರಾಟಗಾರ ಅಂತ ಹೇಳಿ ಈಗ ಅಧಿಕಾರ ಬಂದಿದ್ದಾರೆ. ಟಿಪ್ಪು ಒಬ್ಬ ಮತಾಂಧ ಅಂತ ಹೇಳ್ತೀಯಲ್ಲ, ಅದರಿಂದ ಟಿಪ್ಪು ಓದ್ಕೋಬೇಕು. ಟಿಪ್ಪು ಎ ಕುಸೇಡರ್ ಅಂತ ಒಂದು ಪುಸ್ತಕ ಬರ್ತದೆ, ಟಿಪ್ಪು ಎ ಕುಸೇಡರ್ ಅಂತ ಪುಸ್ತಕ ಇದೆ. ಅದನ್ನ ನಮ್ಮ ಮಾಮತ್ ಇವರಿದ್ದಲ್ಲ ಇತಿಹಾಸದ ಪ್ರೊಫೆಸರ್ ಮೈಸೂರಿನವರು ಶೇಖ್ ಅಲಿ ಅವ್ರ ಪುಸ್ತಕ ಬರ್ತಾರೆ. ಅದಲ್ಲದೆ ಕರ್ನಾಟಕ ಸರ್ಕಾರನೇ ಒಂದು ಪುಸ್ತಕ ಪ್ರಿಂಟ್ ಮಾಡೋ ಹಂಚಿದ್ದಾರೆ ಟಿಪ್ಪು ಬಗ್ಗೆ. ಸ್ವಾರ್ಥಕ್ಕೋಸ್ಕರ ಹೇಳೋದು ಟಿಪ್ಪು ಮತಾಂಧ ಅಂತ. ಯಾರಾದರೂ ಒಬ್ಬ ವ್ಯಕ್ತಿ ಈ ದೇಶದಲ್ಲಿ ಬ್ರಿಟಿಷ್ನವ್ರ ವಿರುದ್ಧ ಹೋರಾಟ ಮಾಡಿ ಅದನ್ನು ಖರ್ಚು ಕೊಡೋಕ್ಕಾಗ್ದೇನೆ ಮಕ್ಕಳನ್ನ ಹಣ ಇಟ್ಟಿರ್ತಕ್ಕಂಥ ಯಾರಾದರೂ ಹಿಂದಿದ್ದರೆ ಟಿಪ್ಪು ಯಾರು ಅಲ್ಲ. ಮತ್ತಿಂತಿಯವ್ರನ್ನ ಗೌರವಿಸ್ಬೇಕು ಬೇಡ, ಇವ್ರ ಜಯಂತಿ ಆಚರಣೆ ಮಾಡ್ಬೇಕು ಬೇಡ. ಅದರಿಂದ ನಾನು ಇವೆಲ್ಲ ಕೇರ್ ಮಾಡಲ್ರಿ, ಟಿಪ್ಪು ಜಯಂತಿ ಆಚರಣೆ ಮಾಡೇ ಮಾಡ್ತೀನಿ. ಅದಕ್ಕೆ ನನ್ನ ಸಿದ್ದರಾಮಯ್ಯ ಹಿಂದೂ ವಿರೋಧಿ ಅಂತ. ನಾನು ಹಿಂದೂ ವಿರೋಧಿನೂ ಅಲ್ಲ, ಮುಸಲ್ಮಾನ್ ವಿರೋಧಿನೂ ಅಲ್ಲ, ಕ್ರಿಶ್ಚಿಯನ್ ವಿರೋಧಿನೂ ಅಲ್ಲ. ನಾನು ಮನುಷ್ಯ, ಮನುಷ್ಯತ್ವ ಇರ್ತಕ್ಕಂಥ ಮನುಷ್ಯ, ಮನುಷ್ಯತೆ ಇರ್ತಕ್ಕಂಥ ಮನುಷ್ಯ, ಮನುಷ್ಯ ಧರ್ಮದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥವನು. ಇದು ಪ್ರತಿಯೊಬ್ಬರಲ್ಲೂ ಕೂಡ ಬರಬೇಕು. ಅದರಿಂದ ನಾನು ಅಲ್ಪಸಂಖ್ಯಾತರಿಗೆ, ಅವರು ಈ ದೇಶದ ಪ್ರಜೆಗಳಲ್ಲ, 14-15% ಇದ್ದಾರೆ ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಆಸ್ತಿ ಹಂಚಿಕೆ ಆಗ್ಬೇಕಲ್ಲ, ಈ ದೇಶದ ಸಂಪತ್ತು ಹಂಚಿಕೆ ಆಗ್ಬೇಕಲ್ಲ. ಅದಕ್ಕೆ ನಾನು 120 ಕೋಟಿ ಇತ್ತು ನಮ್ಮ ಬಂದಾಗ ಅಲ್ಪಸಂಖ್ಯಾತ ಇಲಾಖೆಗೆ, ಅದನ್ನು 3100 ಕೋಟಿ ತಗೊಂಡು ಹೋಗ್ತೀನಿ. 3000 ಶಾದಿ ಭಾಗ್ಯ ಮೊದಲನೇ ಬಾರಿಗೆ ಮಾಡಿದೆ. ಏನು ಯಡಿಯೂರಪ್ಪ ಮತ್ತೆ ಶೋಭಾ ಕರಂದ್ಲಾಜೆ ಕಾರಣ ಕೂತ್ಕೊಂಡ್ರು, ನಾನು ಯಾರೇ ಅಂದಿಲ್ಲ. ನಾವು ಶಾದಿ ಭಾಗ್ಯ ಅಂತ ಕರೆದ್ರೆ ಅದ್ರಲ್ಲಿ ತಪ್ಪೇನಿದೆ? ಮುಸಲ್ಮಾನರು ಒಂದು ಕಾರ್ಯಕ್ರಮ, ಅದರಿಂದ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗಲ್ಲ ಅಂತೇಳಿ ಯಡಿಯೂರಪ್ಪ ಎಷ್ಟೇ ಬಾಯಿ ಬಿಡುತ್ತಂದ್ರು ಕೂಡ ನಾನು ಕೇರ್ ಮಾಡಲಿಲ್ಲ. ಅದಕ್ಕೆ ನಾನು ಹೇಳಿದೆ, ನನ್ನ ಜಮೀರ್ಗೆ ಹೇಳಿದೆ, ನಾನು ಇನ್ನೊಂದು 5 ವರ್ಷ ಇದ್ದಿದ್ರೆ ಮುಸಲ್ಮಾನ ಅಲ್ಪಸಂಖ್ಯಾತರಿಗೆ ಬರೀ 3000 ಕೋಟಿ ಅಲ್ಲ, 10,000 ಕೋಟಿ, 10,000 ಗ್ರಾಂಟ್ಸ್ ಕೊಡ್ತಿದೆ. ಕರ್ನಾಟಕದ ಬಜೆಟ್ 2,37,000 ಕೋಟಿ, ಅದ್ರಲ್ಲಿ ಅವ್ರ ಪಾಲು ಸಿಗ್ಬೇಕಲ್ಲ. ಸೊ ಇದನ್ನ ಮಾಡಿದ್ರೆ ಹೊರತು ನಿಮ್ಮನ್ನು ಮೆಹರ್ಬಾನಿಗೋಸ್ಕರ ಮಾಡಿರಲ್ಲ, ಅಥವಾ ನಿಮ್ ಕೈಲಿ ಚಪ್ಪಾಳೆ ತರಿಸಿಕೊಳ್ಳೋಕೋಸ್ಕರ ಮಾಡಿರಲ್ಲ. ಇಟ್ ಈಸ್ ಮೈ ಡ್ಯೂಟಿ, ಇಟ್ಸ್ ಎ ಕಾನ್ಸ್ಟಿಟ್ಯೂಷನ್ ಆಬ್ಲಿಗೇಷನ್. ಅದಕ್ಕೆ ನಾನು ಇಂಡಿಯಾವಲ್ಲಿ ಒಂದ್ಸಾರಿ ಬಂದು ಮಾತಾಡ್ತೀನಿ. ಈಗ ಈ ಚುನಾವಣೆಯಲ್ಲಿ
ಒಂದೇ ಒಂದು ನಿಮ್ಮಲ್ಲಿ ಮನವಿ ಏನಪ್ಪ ಮಾಡೋದು ಅಂತಂದ್ರೆ, ನೀವು ಸೆಕ್ಯುಲರ್ ಪಾರ್ಟಿಗೆ ಓಟ್ ಹಾಕ್ತೀರಿ, ಆದರೆ ನಿಮ್ಮಲ್ಲಿ ಎಷ್ಟು ಓಟಿದೆ ಅಷ್ಟು ಓಟ್ ಹಾಕ್ಬೇಕು ಅಷ್ಟೇ. 100 ಓಟಿದ್ರೆ 100 ಓಟು ಹಾಕ್ಬೇಕು, 30% 40% ಪೋಲಿಂಗ್ ಆಗ್ಬಾರ್ದು. ಕೇಳಿದೆ ರಮ್ಮಿಗೆ, 2 ದಿನ ಬಂದು ಹೋಗ್ಬೇಕಪ್ಪ ನೀನು ಅಂತ ಹೇಳಿದೆ. ನಾನು ಮಾತು ಕೇಳ್ಬಿಟ್ಟು ಬಂದು ಎಲ್ಲ ಕಡೆ ಅದೇ ಹೇಳ್ತಾರೆ, ನೋಡಿಯಪ್ಪ ನಾವು ಓಟ್ ಹಾಕ್ತೀವಿ ಸಿಕ್ಕು ಕಾಂಗ್ರೆಸ್ ಪಾರ್ಟಿಗೆ, ಆದ್ರೆ ಓಟ್ಗೆ ಹೋಗಿ ತಪ್ಪಿಸ್ಕೋಬಾರ್ದು ಅಂತ ಜಪ್ಪಾರ ಹೇಳ್ತಾನೆ. ಯಾವಾಗ ಯಾವ ಕಾರಣಕ್ಕೂ ಕೂಡ ಓಟ್ಗೆ ಹೋಗಿ ತಪ್ಪಿಸ್ಕೋಬಾರ್ದು. ಅದೇ ನೀವು ಮಾಡ್ತಕ್ಕಂಥ ದೊಡ್ಡ ಉಪಕಾರ. ಮಂಗಳೂರಿಂದ ಎಲ್ಲರಾಗಿರ್ಲಿ, ಅಲ್ಪಸಂಖ್ಯಾತರು ಎಲ್ಲರೂ ಇರ್ಲಿ, ಅವರೆಲ್ಲ ನಮ್ಮ ಅಣ್ಣ ತಂದೆ ಅಲ್ವ. ಜೆಡಿಎಸ್ ನಲ್ಲಿ ಇದ್ದೇ ಜೆಡಿಎಸ್ ಅಸೆಂಬ್ಲಿ ಅಂಡ್ ನೌ ಇಯರ್ ಜಾಯಿಂಟ್ ಕಾಂಗ್ರೆಸ್ ಶಕೀಲ್ ನನ್ನ ಸ್ನೇಹಿತರು ಒಬ್ಬ ಮೊದಲಿನಿಂದ ಸೆಕ್ಯುಲರ್ ಮ್ಯಾನ್, ಅವರು ಮೊದಲಿಂದ ಸೆಕ್ಯುಲರ್ ಇದ್ದರು. ಇಂದ ಬಹಳ ಜನ ಲೀಡರ್ಗಳು ಸೆಕ್ಯುಲರ್ ಆಗಿದ್ದಾರೆ. ನೀವೆಲ್ಲರೂ ಕೂಡ ಕಾಂಗ್ರೆಸ್ ಯಾವುದೋ ಸಣ್ಣ ಪುಟ್ಟ ತಪ್ಪುಗಳಿಗೋಸ್ಕರ ಇದು ಮಾಡಕ್ಕ